ಅಧರ್ಮದ ಹಾದಿ ಹಿಡಿದಿದ್ದ ಕ್ಷತ್ರಿಯರನ್ನ ತನ್ನ ಕೊಡಲಿಯಿಂದ ಸಂಹರಿಸಿದ ಶ್ರೀ ಪರಶುರಾಮರು ಕೊನೆಗೆ ಕಶ್ಯಪ ಮಹರ್ಷಿಗೆ ಇಡೀ ಭೂಮಿಯನ್ನೇ ದಾನವಾಗಿ ನೀಡುತ್ತಾರೆ. ನಂತರ ಅವರಿಗೂ ಇರಲು ಸ್ಥಳ ಸಿಗದೆ ಕೊನೆಗೆ ಶಿವನಲ್ಲಿ ಮೊರೆ ಹೋಗುತ್ತಾರೆ. ಆಗ ಶಿವನು, ನನ್ನನ್ನು ಕುರಿತು ತಪಸ್ಸು ಮಾಡು, ನಾನು ಮಂಜುನಾಥನ ರೂಪದಲ್ಲಿ ನಿನಗೆ ದರ್ಶನವನ್ನು ನೀಡುತ್ತೇನೆ ಎಂದು ಮಾತು ನೀಡುತ್ತಾರೆ. ನಂತರ ಪರಶುರಾಮರು ತನ್ನ ಕೊಡಲಿಯನ್ನು ಸಮುದ್ರದಲ್ಲಿ ಎಸೆದು ಅಲ್ಲಿ ಅವರ ಧ್ಯಾನಕ್ಕಾಗಿ ಸ್ಥಳವನ್ನು ಪಡೆದು ಶಿವನ ಕುರಿತು ತಪಸ್ಸನ್ನು ಮಾಡುತ್ತಾರೆ ಮತ್ತು 7 ಕೋಟಿ ಮಂತ್ರ ಜಪ ಮಾಡುತ್ತಾರೆ. ಆ 7 ಕೋಟಿ ಮಂತ್ರಗಳೇ 7 ಕೆರೆಗಳಾಗಿ ಇಲ್ಲಿ ನಿರ್ಮಾಣವಾಗುತ್ತವೆ. ಅದೇ ಕೆರೆಯಿಂದಲೇ ಶಿವನು ಲಿಂಗ ರೂಪದಲ್ಲಿ ಮಂಜುನಾಥನಾಗಿ ಪರಶುರಾಮನಿಗೆ ಪಾರ್ವತಿ ಸಮೇತರಾಗಿ ದರ್ಶನವನ್ನು ನೀಡುತ್ತಾರೆ. ಪರಶುರಾಮರು ಇದೇ ಸ್ಥಳದಲ್ಲಿ ಮಂಜುನಾಥನನ್ನು ಸ್ಥಾಪಿಸುತ್ತಾರೆ. ಸಮಯ ಕಳೆದಂತೆ ಗೌತಮ ಬುದ್ಧನ ಪ್ರಭಾವದಿಂದ ಬೌದ್ಧ ಧರ್ಮ, ಶ್ರೀ ಮಹಾವೀರರ ಪ್ರಭಾವದಿಂದ ಜೈನ ಧರ್ಮ ಭಾರತದಲ್ಲೆಲ್ಲ ಆಚರಿಸಲ್ಪಡುತ್ತದೆ. ಇಲ್ಲಿ ಬೋಧಿಸತ್ವನೋರ್ವ ಮಹಾಸಮಾಧಿ ತಲುಪಲು ಇದೇ ಸ್ಥಳವನ್ನು ತನ್ನ ಸಾಧನೆಗಾಗಿ ಆಯ್ಕೆಯನ್ನು ಮಾಡಿಕೊಂಡಿರುತ್ತಾನೆ. ನಂತರ ದಿವಸಗಳಲ್ಲಿ ಇಲ್ಲಿ ಮಂಜುಶ್ರೀಯ ಜೊತೆಗೆ ಶ್ರೀ ಅವಲೋಕೇಶ್ವರನ ಪೂಜೆಯೂ ಸಹ ನಡೆದುಕೊಂಡು ಬರಲು ಪ್ರಾರಂಭವಾಗುತ್ತೆ ಮತ್ತು ಇದೇ ಪ್ರದೇಶ ಕದ್ರಿ ವಜ್ರಾಯನ ಬೌದ್ಧ ಮಠವಾಗಿಯೂ ಪರಿವರ್ತನೆಯಾಗುತ್ತೆ. ಹಾಗೆ ಪ್ರತಿ ಬಾರಿ ಇಲ್ಲಿ ಜನರ ನಂಬಿಕೆ ಗಳಿಸಿದ ದೇವರ ಮೂರ್ತಿಗಳು ಮಂದಿರ ಸೇರಲ್ಪಡುತ್ತವೆ. ಇಂದಿಗೂ ಇಲ್ಲಿ ಶಿವಲಿಂಗ, ಬುದ್ಧ, ಅವಲೋಕಿತೇಶ್ವರ, ಲೋಕೇಶ್ವರ, ಬ್ರಹ್ಮನ ಮೂರ್ತಿಗಳು ನೋಡಲು ಸಿಗುತ್ತವೆ. ಹೀಗೆ ಇಲ್ಲಿ ಕದ್ರಿ ಸುತ್ತಮುತ್ತ ಶ್ರೀ ಮಂಜುನಾಥ ದೇವಸ್ಥಾನದ ಸುತ್ತಮುತ್ತ ಇಷ್ಟೆಲ್ಲ ಬದಲಾವಣೆಗಳು ನಡೆಯುತ್ತಿರುವ ಸಂದರ್ಭದಲ್ಲಿಯೇ ಇಲ್ಲಿಗೆ ಸಮೀಪದ ಸ್ಥಳವೊಂದು, ಅಂದರೆ ಈಗಿನ ಬೆಳ್ತಂಗಡಿ ಪ್ರದೇಶವನ್ನು ಜೈನ ಧರ್ಮದವರಾದ ಶ್ರೀ ಪರುಗಡೆ ಮನೆತನದವರು ಅಧೀನದಲ್ಲಿರುತ್ತಾರೆ. ಅವರ ಬಳಿ ಇರತಕ್ಕಂಥ ಶ್ರೀ ಅಣ್ಣಪ್ಪನೆಂಬ ವ್ಯಕ್ತಿ ಅತೀವ ಶಿವಭಕ್ತನಾಗಿರುತ್ತಾನೆ ಮತ್ತು ಆತ ಕದ್ರಿ ಮಂಜುನಾಥನ ಪರಮ ಭಕ್ತನಾಗಿರುತ್ತಾನೆ. ಆತ ಕದ್ರಿಯಲ್ಲಿ ಬೇರೆ ಬೇರೆ ನಂಬಿಕೆಗಳು ಬೆಳೆಯುತ್ತಿರುವುದನ್ನು ಅರಿತ ಅಣ್ಣಪ್ಪ ಅಲ್ಲಿರುವ ತನ್ನ ದೈವ ಮಂಜುನಾಥನನ್ನು ಕದ್ರಿಯಿಂದ ದೂರ ಕೊಂಡೊಯ್ಯುತ್ತಾನೆ ಮತ್ತು ಸುರಕ್ಷಿತವಾದ ಸ್ಥಳದಲ್ಲಿ ಅದನ್ನು ಪುನಃ ಸ್ಥಾಪಿಸುತ್ತಾನೆ. ಸ್ಥಾಪಿಸಿ ಅಣ್ಣಪ್ಪ ಅಲ್ಲಿಂದ ನಿಗೂಢವಾಗಿ ಕಾಣೆಯಾಗುತ್ತಾನೆ. ಆಗ ಆತನ ದೊರೆಗಳಾದ ಪರಗಡೆ ಮನೆತನದವರು ಅಣ್ಣಪ್ಪನನ್ನು ತುಂಬ ಹುಡುಕುತ್ತಾರೆ. ಆತ ಬಹುದಿವಸಗಳ ನಂತರವೂ ಸಿಗದಿದ್ದಾಗ ಜನ ಆತನ ಶಿವಭಕ್ತಿಗೆ ಶಿವನು ಮೆಚ್ಚಿ ತನ್ನಲ್ಲಿ ಆತನನ್ನು ಐಕ್ಯ ಮಾಡಿಕೊಂಡಿದ್ದಾನೆ ಎಂದು ಮತ್ತು ಕೈಲಾಸದಲ್ಲಿ ಶಿವಗಣದಲ್ಲಿ ಆತನನ್ನು ಸೇರಿಸಿಕೊಂಡಿದ್ದಾನೆ ಎಂದು ಜನ ನಂಬಿ ಆತನನ್ನು ಸಹ ಅಣ್ಣಪ್ಪ ಸ್ವಾಮಿ ಎಂದು ಪೂಜಿಸಲು ಪ್ರಾರಂಭಿಸುತ್ತಾರೆ. ಜೊತೆಗೆ ಆತ ತಂದಿದ್ದ ಶಿವಲಿಂಗವನ್ನು ಅತೀವ ಭಕ್ತಿಯಿಂದ ಪೂಜಿಸಲು ಪ್ರಾರಂಭಿಸುತ್ತಾರೆ. ಇದನ್ನು ಕಂಡ ಪರಗಡೆ, ಅಂದರೆ ಇಂದಿನ ಹೆಗ್ಗಡೆ ದೊರೆಗಳು ತಾವು ಜೈನರಾದರೂ ಜನರ ಶಿವಾರಾಧನೆಗೆ ಅನುವು ಮಾಡಿಕೊಡುತ್ತಾರೆ ಮತ್ತು ಸರಳವಾದ ಮಂದಿರವನ್ನು ನಿರ್ಮಿಸಿ ಕೊಡುತ್ತಾರೆ. ನಂತರ ಉಡುಪಿಯ ಮಠದ ವಾದ್ಯರಾಜ ಮಹರ್ಷಿಗಳು ಇದೇ ಶಿವಲಿಂಗವನ್ನು ಪುನಃ ವೇದಗಳ ನಿಯಮದಂತೆ ಪುನಃ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುತ್ತಾರೆ. ಈ ಮಂದಿರ ಶೈವರ ಭಕ್ತಿ, ಜೈನರ ಮಾಲೀಕತ್ವ ಮತ್ತು ವೈಷ್ಣವ ಅರ್ಚಕರ ಸಮ್ಮೇಳನಕ್ಕೆ ಸಾಕ್ಷಿಯಾಗಿ ಈ ಸ್ಥಳ ಮುಂದೆ ಧರ್ಮಸ್ಥಳವಾಗಿ ಮಾರ್ಪಾಡಾಗುತ್ತದೆ. ಮುಂದೆ ಪ್ರಸಿದ್ಧಿಯನ್ನು ಸಹ ಪಡೆಯುತ್ತೆ. ಅದು ಇಂದಿಗೂ ಧರ್ಮಸ್ಥಳ ಮಂಜುನಾಥ ಎಂದೇ ಶಿವಭಕ್ತರನ್ನು ತನ್ನ ಕಡೆಗೆ ಆಕರ್ಷಿಸುತ್ತಿದೆ. ಇತ್ತ ಈ ಕಡೆ 10 ಮತ್ತು 11ನೇ ಶತಮಾನದಲ್ಲಿ ಈ ಸ್ಥಳ ಅಳಪರಾಧೀನಕ್ಕೆ ಬರುತ್ತೆ. ಅಂದಿನ ರಾಜನಾದ ಶ್ರೀ ಕುಂದವರ್ಮನು ಶಿವಭಕ್ತನಾಗಿರುತ್ತಾನೆ. ಅದೇ ಸಮಯಕ್ಕೆ ಮಹಾಶಿವನಿಂದ ಯೋಗ ವಿದ್ಯೆಯನ್ನು ದಯಪಾಲಿಸಿಕೊಂಡು ಶ್ರೀ ಮಚ್ಚೇಂದ್ರನಾಥರು ಮತ್ತು ಅವರ ಶಿಷ್ಯರಾದ ಶ್ರೀ ಗೋರಖನಾಥರು ಇದೇ ಪ್ರದೇಶದಲ್ಲಿ ದೇಹದಂಡನೆ ಮತ್ತು ಯೋಗದ ಸಾಧನೆಯನ್ನು ಮಾಡುತ್ತಾ ಇರುವುದನ್ನು ಅರಿತ ರಾಜ ಅವರನ್ನು ಕಾಣಲು ಅಲ್ಲಿಗೆ ಬರುತ್ತಾನೆ. ಮಚ್ಚೇಂದ್ರನಾಥ ಗುರುಗಳನ್ನು ಕಂಡ ರಾಜ ಕುಂದವರ್ಮನು ಅವರನ್ನು ಈ ಪ್ರದೇಶವನ್ನು ಉದ್ಧರಿಸಬೇಕೆಂದು
ಮತ್ತು ಈ ಪ್ರದೇಶದಲ್ಲಿ ಪುನಃ ಶೈವ ಭಕ್ತಿಯನ್ನು ಪ್ರಾರಂಭಿಸಬೇಕೆಂದು ಕೇಳಿಕೊಳ್ಳುತ್ತಾನೆ. ಆಗ ಗುರುಗಳಾದ ಮಚ್ಚಿಂದ್ರನಾಥರು ಸಮುದ್ರ ದಡದಲ್ಲಿ ಅಗಿಸಿ ಮಂಗಳಾದೇವಿಯ ವಿಗ್ರಹವನ್ನು ಹೊರತೆಗೆದು ಪುನಃ ಅದನ್ನು ಸ್ಥಾಪಿಸಿ ಈ ಊರನ್ನೇ ಮಂಗಳಾಪುರ ಅಥವಾ ಮಂಗಳೂರು ಎಂದು ಪುನಃ ನಾಮಕರಣ ಮಾಡುತ್ತಾರೆ. ನಂತರ ಅವರು ಪರಶುರಾಮರು ಸ್ಥಾಪಿಸಿರುವ ಶ್ರೀ ಮಂಜುನಾಥ ದೇವಸ್ಥಾನದ ಕಡೆ ಬಂದು ಅಲ್ಲಿ ಈ ಏಳು ಕೆರೆಗಳ ಸಮೀಪ ಕುಳಿತು ಆಳವಾದ ಧ್ಯಾನವನ್ನು ಯೋಗವನ್ನು ಪ್ರಾರಂಭಿಸುತ್ತಾರೆ. ಇವರ ಭಕ್ತಿಗೆ ಮೆಚ್ಚಿ ಶ್ರೀ ಮಂಜುನಾಥ ಪುನಃ ಮತ್ತೊಮ್ಮೆ ಶಿವಲಿಂಗ ರೂಪದಲ್ಲಿ ಪ್ರತ್ಯಕ್ಷನಾಗುತ್ತಾನೆ. ಆಗ ಗುರುಗಳಾದ ಶ್ರೀ ಮಚ್ಚೇಂದ್ರನಾಥರು ಮತ್ತು ಅವರ ಶಿಷ್ಯ ಶ್ರೀ ಗೋರಖನಾಥರು ಇದೇ ಶಿವಲಿಂಗವನ್ನು ಇಲ್ಲಿ ಮತ್ತೊಮ್ಮೆ ಮಂಜುನಾಥನನ್ನಾಗಿ ಸ್ಥಾಪಿಸುತ್ತಾರೆ ಮತ್ತು ಈ ಪ್ರದೇಶ ಕದ್ರಿ ಮಂಜುನಾಥನಾಗಿ ಪ್ರಸಿದ್ಧಿಯನ್ನು ಪಡೆಯುತ್ತೆ. ಇಲ್ಲಿಂದಲೇ ಮಚ್ಚೇಂದ್ರನಾಥ ಮತ್ತು ಶ್ರೀ ಗೋರಖನಾಥರಿಂದ ನಾಥ ಸಂಪ್ರದಾಯ ಪ್ರಾರಂಭವಾಗುತ್ತೆ. ಈ ನಾಥ ಸಂಪ್ರದಾಯದ ಹಲವಾರು ಮಠಗಳು ಇಡೀ ಭಾರತದಾದ್ಯಂತ ಇಂದು ನಮಗೆ ನೋಡಲು ಸಿಗುತ್ತವೆ. ಇಂದು ಈ ಎಲ್ಲ ಮಠಗಳ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳೂ ಆಗಿರತಕ್ಕಂಥ ಶ್ರೀ ಯೋಗಿ ಆದಿತ್ಯನಾಥರು.